ಒಂದು ಉದ್ಯಾನವನವನ್ನು ಸ್ಥಾಪನೆ ಮಾಡಬೇಕನ್ನೋದು ಲಾರ್ಡ್ ಕಬ್ಬನ್ ಅವರಿಗೆ ತುಂಬ ಆಸೆ ಇತ್ತು. ನನ್ನ ಹಿಂದೆ ಸ್ಟ್ಯಾಚು ಇದೆ, ಅವ್ರು ಯಾರು ಗೊತ್ತಾ? ಕಬ್ಬನ್ ಪಾರ್ಕ್ನ ವಿಡಿಯೋಗಳನ್ನು ನೀವು ನೋಡಿರ್ಬೋದು ಸ್ನೇಹಿತರೆ. ನನ್ನ ಹಿಂದೆ ಸ್ಟ್ಯಾಚು ಇದೆ, ಅವ್ರು ಯಾರು ಗೊತ್ತಾ? ಅವರೇ ಲಾರ್ಡ್ ಕಬ್ಬನ್ರವರು. ಈ ಕಬ್ಬನ್ ಉದ್ಯಾನವನವು 300 ಎಕರೆಯಷ್ಟು ವಿಸ್ತಾರವಾಗಿ ಹೊಂದಿದೆ ಅಂತಲೇ ಹೇಳ್ಬೋದು. ಒಂದು ಉದ್ಯಾನವನವನ್ನು ಸ್ಥಾಪನೆ ಮಾಡಬೇಕನ್ನೋದು ಲಾರ್ಡ್ ಕಬ್ಬನ್ ಅವರಿಗೆ ತುಂಬ ಆಸೆ ಇತ್ತಂತೆ. ಹಾಗಾಗಿ ಅವರು 1864ರಲ್ಲಿ ಬೆಂಗಳೂರಿನಲ್ಲಿ ಒಂದು ಕಬ್ಬನ್ ಪಾರ್ಕನ್ನು ಅವ್ರ ಹೆಸರಿನಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಲಾರ್ಡ್ ಕಬ್ಬನ್ ಅವರ ಹೆಸರ ಮೇಲೇ ಇವತ್ತು ಕಬ್ಬನ್ ಪಾರ್ಕ್ ಸ್ಥಾಪನೆ ಆಗಿರೋದು ಸ್ನೇಹಿತರೆ.